ನಮಸ್ಕಾರ ಆಫೀಸರ್ ಈ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಈ ನಿನ್ನೆ ಏನು ಎಪಿಸೋಡ್ ಶುರು ಮಾಡಿದ್ವಿ ಇದಕ್ಕಿಂತ ಮುಂಚೆ ಏನು ಎಪಿಸೋಡ್ ಶುರು ಮಾಡಿದ ಅದರ ಕಂಟಿನ್ಯೂಯೇಷನ್ ಇದು ಸರ್ ಒಂದು ಕಿಡ್ನ್ಯಾಪ್ ಕೇಸ್ ಬಗ್ಗೆ ಹೇಳ್ತಾ ಇದ್ದರು ಹುಬ್ಬಳ್ಳಿನಲ್ಲಿ ಆರ್ ಎನ್ ಶೆಟ್ಟಿ ಅಂದರೆ ಒಬ್ಬ ಹೆಸರಾಂತ ಬಿಸ್ನೆಸ್ಮನ್ ಇದ್ದರು ಅವರ ಮಗನ ಕಿಡ್ನ್ಯಾಪ್ ಪ್ರಯತ್ನ ಮತ್ತು ಆದರೆ ಸುತ್ತಮುತ್ತ ನಡೆದಿರೋ ಘಟನಾವಳಿಗಳು ಅಂದರೆ ಅದು ಎಲ್ಲಿ ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವ್ಯಾಪ್ತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳಿ ತುಂಬ ಕಷ್ಟಪಟ್ಟು ಬಿಹಾರ್ಕ ಹೋಗಿ ದರ್ಭಾಂಗಕ್ಕೆ ಹೋಗಿ ನೀವು ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ತೊಗೊಂಡು ಬಂದಿರಿ ಸರ್ ನಿಸಾರಾಮ್ ಅರೆಸ್ಟ್ ಆದ ಆಮೇಲೆ ದುಲಾರ ಅಂಜುಮ್ ಪಾಷ ಅಲಂ ಪಾಷಲ್ ಅಲ್ಲಿ ಆರ್ ಜನ ಇಟ್ಕೊಂಡು ಬಂದ್ವಿ ಅದಾದ್ಮೇಲೆ ಇವ್ರ ಇಲ್ಲಿ ಒಬ್ಬ ಏಳು ಜನ ಇಲ್ಲಿ ಅದಾದ್ಮೇಲೆ ಸಬ್ಸಿಕ್ವೆಂಟ್ ಆಗಿ ಇನ್ನು ಬೇರೆ ಬೇರೆ ಇಟ್ಕೊಂಡು ಈಗ ಉಳಿದಿರೋ ಪ್ರಶ್ನೆಗಳು ಏನಂದ್ರೆ ಸರ್ ಬಬ್ಲು ಶ್ರೀವಾಸ್ತವನ್ ಪಾತ್ರ ಏನು ಮತ್ತೆ ಅವನನ್ನ ನೀವ್ ಹೇಗೆ ಮುಂದೆ ಏನಾಯ್ತು ಅನ್ನೋದು ಒಂದಾದ್ರೆ ಎರಡನೇದು ಇರ್ಫಾನ್ ಗೋಗಾ ಹೊರಗಡೆ ಕೂತ್ಕೊಂಡು ಏನು ಪ್ಲೇ ಮಾಡ್ತಾ ಇದ್ದ ಅವನನ್ನ ಏನ್ ಮಾಡಿದ್ರಿ ಸೊ ಫೈನಲಿ ಕನ್ಕ್ಲೂಷನ್ ಏನಾಗುತ್ತೆ ಈ ಒಂದು ಗೆ ಸರ್ ಸರ್ ಬಬ್ಲು ಶ್ರೀವಾಸ್ತಾವ್ ನಾವಂದು ನೀವು ನಾವು ಗೂಗಲ್ಗೆ ಹೋಗ್ಬಿಡ್ತು ಅಂತಂದ್ರೆ ನನ್ನ ಲೆಕ್ಕ ಒಂದು ಎನ್ಸೈಕ್ಲೋಪೀಡಿಯಾ ಸಿಕ್ಬಿಡುತ್ತೆ ಉ ಅಂತ ಅನ್ನೋದಕ್ಕೆ ಅವನನ್ನ ನಾವು ಆಚೆ ಬಿಟ್ರೇನೆ ಅಪರಾಧಗಳು ಕಮ್ಮಿ ಅವನ ಜೈಲಲ್ಲಿ ಇಟ್ಟರೆ ಅಪರಾಧಗಳು ಜಾಸ್ತಿ ಆತರ ಅಂದ್ರೆ ಲೆಕ್ಕ ಕೊಡಿ ಒಬ್ಬ ಒಬ್ಬ ಕ್ರಿಮಿನಲ್ ಆತರ ಜೈಲೇ ಒಂಥರ ಜೇನು ತುಪ್ಪ ಮಾಡ್ಕೊಬಿಡ್ತಾನೆ ಅಡ್ಡ ಅಡ್ಡ ಅಲ್ಲೇ ಅಲ್ಲೇ ಜೇನು ಸಾಕಾಣಿಕೆ ಮಾಡ್ಕೊಂಡು ಅಲ್ಲೇ ತುಪ್ಪ ತಿನ್ನುದು ಆ ಥರ ಕ್ರಿಮಿ ಇವನು ಅಂತ ಆ ಮಟ್ಟದ ಬ್ಲ್ಯಾಕ್ ಮೇಲ್ ಮಾಡಿ ಆ ಥರ ಈ ಇವ್ರನ್ನ ಬ್ಯೂರೋಕ್ರೆಟ್ಗಳನ್ನ ಟೈಟ್ ಮಾಡಿ ಅವ್ರನ್ನ ಎದುರಿಸ್ಕೊಂಡು ಒಡೆದಾಕ್ಬಿಡ್ತೀನಿ ಅಂಥೇಳಿ ಅವ್ರು ಜೀವಯ ಹುಟ್ಟಿ ಮಾಡುವಂಥ ಮಾಡ್ತಾಯಿದ್ದಂಥವನು ಇವನು ಕೊನೆಗೇನಾಗುತ್ತೋ ಈ ಕೇಸಲ್ಲೆಲ್ಲ ನಮಗೆ ಇದೆಲ್ಲ ಹಿಡ್ಕೊಂಡಾದ್ಮೇಲೆ ಏನಾಯಿತು ಬಬಲು ಶ್ರೀವಾಸವ್ ಅನ್ನು ಕಾಂಟ್ಯಾಕ್ಟ್ ಇದೆ ಇವನಿಗೆ ಹಲಾಬಾ ಅಲಹಾಬಾದಲ್ಲಿ ಅಂತ ಅಂದ್ಬಿಟ್ಟು ಹೋದ್ವಿ ಅದೇ ನಾವೆಲ್ಲ ಹೋದ್ವಿ ನಾವು ನಮ್ಮ ಸಂ ಇವ್ರ ಎ ಸಿ ಪಿ ಬಾವು ಅವರು ಮತ್ತೆ ನಾವು ಬೊಗಲು ಗಿಡ್ಕೊಬ್ರೋದ್ವಿ ಅಲ್ಲಿಗೆ ಹೋದಾಗ ಅಲ್ಲಿ ಹೋಗಿ ಉಳ್ಕೊಂಡ್ವಿ ಅಲ್ಲಿ ನಮ್ಮ ನಾಯ್ಡು ಅಂತ ಇನ್ಸ್ಪೆಕ್ಟರು ಸಂಗ್ರಾಮ್ ಸಿಂಗು ಅಜೀಮ್ ಅವರು ಎ ಸಿ ಪಿ ಬಾವ ಅವರು ಎ ಸಿ ಪಿ ಬಾಬರೇ ಲೀಡ್ ಮಾಡ್ತಾ ಇದ್ದದ್ದು ನಾವು ಹೋದ್ವಿ ಅಲ್ಲಿಗೆ ಅಲಹಾಬಾದ್ಗೆ ಅಲಹದಾಬಾದ್ಗೆ ಹೋದ್ವಿ ಅಲಾ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ನೈನಿ ಸೆಂಟ್ರಲ್ ಜೈಲಲ್ಲಿ ಇವನಿದ್ದಾನೆ ಅಲ್ಲಿ ಅಲಹದಾಬಾದ್ದು ಅದೇನು ಹೊಳೆಯಿಂದ ಆ ಕಡೆ ಸೈಡ್ ಇದೆ ಅದು ಅಲ್ಲಿ ಅವನು ಯಾವ ಮಟ್ಟಕ್ಕೆ ಇದ್ದ ಅಂತ ಅಂದರೆ ಇದೆಲ್ಲ ಅಷ್ಟೊತ್ತಕ್ಕಾಗಲೇ ನಾವಿನ್ನೂ ಏನು ಜಾಸ್ತಿ ಒಂದು ಪಾತ್ರ ಏನು ಹೇಳಿರಲಿಲ್ಲ ಅಲ್ಲಿ ಸ್ವಲ್ಪ ಯಾರೋ ಹೊಸಬಾ ಒಬ್ಬ ಇವನು ಆಫೀಸರ್ ಬಂದಿದ್ರಲ್ಲಿ ಸಿಟಿಗೆ ಪೊಲೀಸ್ ಎಸ್ ಪಿ ಭಾಳ ಮನುಷ್ಯ ಗಟ್ಟಿಗ ಅಂತೆ ಎಲ್ಲ ಹೋಗಿ ಜೈಲಿಗೆ ರೇ ರೇಡ್ ಮಾಡಿ ಎಲ್ಲ ಮಾಡಿ ಚಿಂದ ಚಿತ್ರಾನೇ ಬಿಡಿಸ್ಬಿಟ್ಟಿದ್ರು ಜೈಲಿನಲ್ಲಿ ಇಷ್ಟೊಂದು ಪರಾಕ್ರಮ ಇದೆ ಏನಿದೆ ಒಂದು ಯಾರು ಇವ್ನು ಯಾರಿವನು ಅಂತೇಳಿ ಇವನನ್ನು ಹೋಗಿ ಎಲ್ಲ ಅವನಿಗೆ ಒಂಥರ ಭಾಳ ಜೈಲಲ್ಲೆಲ್ಲ ಅವ್ನಿಗೆ ಒಂಥರ ಮ ಮನ ಮರ್ಯಾದೆಲ್ಲ ತೆಗೆದುಬಿಟ್ರು ಜೈಲಲ್ಲಿ ಅವನಿಗೆ ಅವನು ಅವಗೆ ಕುದಿತಾ ಇದ್ದ ಮುಂದೂ ಏನಲ್ಲ ಇವನು ಈ ಥರ ಮಾಡಿಬಿಟ್ರಲ್ಲ ಬಂದ ನನಗೆ ಥರ ಈ ಥರ ಒಂಥರ ಅವ್ತರ ಅವ್ನು ಯಾವ ಇಲ್ಲಿರ್ತಾನೋ ಜೈಲಿಗೆ ಕಿಂಗ್ ಅವನು ಪೂರ್ತಿ ಎಲ್ಲ ಮಾಡಿಸ್ಕೊತಾನೆ ಪೂರ್ತಿ ಎದುರಿಸಾದರೂ ಮಾಡಿಸ್ಕೊಳ್ತಾನೆ ಬ ಥ್ರೆಡ್ ಕೊಟ್ಟು ಮಾಡ್ತಾನೆ ಜೀವ ಭಯ ಉಡಿಸಿ ಮಾಡಿಸ್ತಾನ ಅವನು ಆ ಥರ ಕ್ಯಾಟಗರಿ ಇದನ್ನು ಪ್ರೂವ್ ಮಾಡ್ಕೊಂಡು ಬಂದಿದ್ದ ಮೊದಲಿನೂ ಯಾರಾದರೂ ಮಾಡಲಿಲ್ಲ ಅಂದರೆ ಸಾಯಿಸ್ಬಿಡೋದು ಯಾರಾದರೂ ಮಾಡಲಿಲ್ಲ ಅಲ್ಲಿ ಅವನ್ನ ಮರ್ಡರ್ ಮಾಡಿಸ್ಬಿಡೋದು ಸುಪಾರಿ ಕೊಟ್ಬಿಡೋದು ಈ ಥರ ಭಯ ಉಡಿಸಿ ಅವನು ಸಹವಾಸಕ್ಕೆ ಬರದೇ ಹೋದ್ರೂ ಸಾಕಲ್ಲಪ್ಪ ಅನ್ನೋ ಮಟ್ಟಕ್ಕೆ ತಂದಿಟ್ಕೊಬಿಟ್ಟಿದ್ದ ಅಲ್ಲೋಗಿ ನೋಡಿದ್ವಿ ಅವ್ನ ಕಥೆ ಎಲ್ಲ ಕೇಳಿದನು ಅಲ್ಲಿವರೆಗೂ ಏನು ಕಥೆ ಗೊತ್ತಿರಲಿಲ್ಲ ನಮಗೆ ನಾವೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಅದು ಇದು ಮಾಡ್ಕೊಂಡಿದ್ದವ್ರ ಕಥೆಗಳು ನೋಡ್ಕೊಂಡು ಛೋಟಾಪಟಾನ ನೋಡಿದ್ರ ಮಗ ಏನೇನಪ್ಪ ಅವನು ಡೆಲ್ಲಿಗೆಲ್ಲ ಕನೆಕ್ಷನು ಪಾರ್ಲಿಮೆಂಟ್ಗೆಲ್ಲ ಕನೆಕ್ಷನು ಅವೆಲ್ಲ ನೋಡಿದ್ರೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಅಲ್ಲೋಗಿ ನೋಡ್ತೀವಿ ಏನು ಅವನು ಯು ಪಿ ಅಂದರೆ ಅವನೊಂಥರ ಬಾಸಿದ್ದಂಗೆ ಅವನು ಹಾಂ ಅವ್ನು ಹೇಳಿದ್ದೇ ನಡೀತಲ್ಲಿ ಅವ್ನು ಹೇಳ್ದು ಹೇಳ್ದಂಗೆ ಅವ್ನು ನಿಂತ್ಕೋಬೇಕು ಎಲೆಕ್ಷನ್ಗೆ ಇನ್ನೇ ಅವನು ನಿಲ್ಲಬಾರ್ದು ನಿಂತ ಅಂದರೆ ಅವನು ನಮ್ಮ ಎಲೆಕ್ಷನ್ಗೆ ಹೋಗೋಂಗಿಲ್ಲ ಅವನು ಅಷ್ಟೇ ಅವನು ಈ ಇದ್ದಾನ ಅವನು ಹೇ ಯಾಕೆ ನಿಂತ್ಕೋತೀನಿ ನಿಂತ್ಕೊ ನೀನು ನೀನು ಆಯಿತು ನೀನು ಎಲೆಕ್ಷನ್ ಬ ನೀನು ಎಲೆಕ್ಷನ್ ಅದು ಮುಗಿಯು ನೀನು ಅಂತ ಡೈರೆಕ್ಟಿಗೆ ಹೇಳ್ತಾನಂತೆ ಹಂಗೆ ಹೇಳ್ಬಿಟ್ಟು ಎಷ್ಟೋ ಜನ ನಿಂತ್ಕೊಳ್ಳೋದೇ ಅಲ್ಲ ಎಲೆಕ್ಷನ್ಗೆ ಆ ಮಟ್ಟದ ತ್ರಿಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಅವನು ಸರಿ ಆಯಿತು ನಾವಲ್ಲಿ ಹೋದ್ವಿ ನೋಡ ಆದಮೇಲೆ ಏನಾಯಿತು ಎಲ್ಲ ಇಲ್ಲಿಂದ ಬಾಡಿ ವಾರೆಂಟು ಹಾಕ್ಕೊಂಡು ಇವ್ನ ಎತ್ತಾಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿದ್ದ ತಗೊಂಡು ಬರೋಣ ಹೇಳ್ಬಿಟ್ಟು ಕೋರ್ಟ್ಗೆ ಕಾರ್ಯಕ್ರಮ ಮಾಡಿಕೊಂಡು ಕೋರ್ಟ್ ಎಲ್ಲ ಏಯ್ ಇವನ್ನ ಬಬಲು ಶ್ರೀವಾಸ ಅವನು ಇಲ್ಲಿಂದ ಕಳಿಸ್ತಾರಾ ಇವ್ನಿಗೆ ಆಚೆ ಇವ್ನಿಗೆ ಇಡೀ ಇಡೀ ದೇಶದಲ್ಲೇ ಸುಮಾರು ಜನ ಇವ್ನಿಗೆ ಇದಾರೆ ಆಚೆ ನಿಮಗೆಲ್ಲ ಕೊಡಲ್ಲ ಆಗಿ ಏ ಎಲ್ಲ ನಗ್ತಿರ ಏನಿದ್ರೆ ಅಟೆಂಪ್ಟು ಕಿಡ್ನ್ಯಾಪಿಂಗ್ ಆ ಏನು ಐದು ಆರು ಏಳು ಮರ್ಡರ್ ಕೇಸ್ನವ್ರೆ ಬಾಂಬೆ ಅವ್ರು ತಗೊಂಡೋಗಿಲ್ಲ ನೀವು ಅಂತಾರೆ ನಮಗೆ ಬರೀ ಅಟೆಂಟ್ ಮಾಡಿದ್ರು ಇಡೀ ದೇಶದಲ್ಲೇ ಕಿಡ್ನ್ಯಾಪಿಂಗ್ ಮರ್ಡ್ರ್ ಕೇಸೇ ಅವರೇ ಬಂದು ತೊಗೊಂಡು ಹೋಗೋಕ್ಕಾಗ್ತಾಯಿಲ್ಲ ಅವನನ್ನ ನೀವು ಬಂದಿದ್ದೀರಲ್ಲ ಅಂದ್ಬಿಟ್ಟು ಅಂತ ನಮಗೆಲ್ಲ ಹೋಯ್ತು ಎಲ್ಲ ಯಾವ ಕೋರ್ಟ್ಗೆ ರಿಜೆಕ್ಟ್ ಮಾಡಿಬಿಟ್ರು ಒಪ್ಪು ಸು ಹೈ ಕೋರ್ಟ್ವರೆಗೂ ರಿಜೆಕ್ಟ್ ಮಾಡಿಬಿಟ್ರು ಅಪ್ಲಿಕೇಶನ ಇಲ್ಲ ಇಲ್ಲ ಅವ್ನ ಸೆಕ್ಯೂರಿಟಿ ಈ ರೀಸನ್ ಅಲ್ಲಿ ಕೊಡೋಕಾಗುದಿಲ್ಲ ಅವ್ನಿಗೆ ರೀ ಫಸ್ಟ್ ನಿಮ್ಮ ಸೆಕ್ಯೂರಿಟಿ ನಾವು ನೋಡ್ತೀವಿ ಅವ್ನು ಬಿಡಿಸ್ಕೊಳಕ್ ಹೋಗ್ಲಿ ನೀವ್ ಹೇಳ್ತೀನಿ ಬಿಡ್ತೀರಿ ಈ ಥರದ್ರಲ್ಲಿ ಎಲ್ಲ ಅಪ್ಲಿಕೇಶನ್ ಅಲ್ಲ ಸುಮಾರು ಒಂದು ತಿಂಗಳು ಎರಡು ತಿಂಗಳು ನಡೀತಿದ್ ಕೆಲಸ ಸುಮಾರು ಸಾರಿ ಆಗೋಯ್ತು ಹಾಗೇ ಇಲ್ಲ ಏನು ಮಾಡಿದ್ರು ಕೊಡ್ಲಿಲ್ಲ ಹೈಕೋರ್ಟಲ್ಲೂ ರಿಜೆಕ್ಟ್ ಮಾಡ್ಬಿಟ್ರು ಏನ್ ತೊಗೊಂಡೋಗ್ತೀರಿ ಇವನನ್ನ ನೀವು ಅಟೆಂಪ್ಟ್ ಮಾಡಿರ್ತಕ್ಕಂಥವ್ನಿಗೆ ಅದೇನು ಅಟೆ ಅಟೆಂಪ್ಟ್ ಅಷ್ಟೇ ಅಲ್ಲಿ ಏನು ತಗೊಂಡೋಗಿ ಇಷ್ಟು ಇಷ್ಟು ಸೆಕ್ಯೂರಿಟಿ ಕೊಟ್ಟಾಕೆ ಬೇಡ ಬೇಡ ಇದು ಅಂದ್ಬಿಟ್ಟು ಆಗ್ಬಿಡು ಅಲ್ಲಾಗ ಏನಾಗಿತ್ತು ಇದು ನಡೀತಾ ಇರ್ಬೇಕಂಥ ಸಮಯದಲ್ಲಿ ಆ ಜೈಲ್ ರೇಡ್ ಆಗ್ಬಿಡ್ತು ನೋಡಿ ಜೈಲ್ ರೇಡ್ ಮಾಡಿದಾಗ ಏನಾಗಿತ್ತಲ್ಲಿ ಜೈಲ್ ಸೂಪಡೆಂಟು ಇದೆಲ್ಲ ಇನ್ಫಾರ್ಮೇಷನ್ ಎಸ್ ಪಿ ಕೊಟ್ಬಿಟ್ಟು ಎಸ್ ಪಿ ಮಾಡಿಸ್ಬಿಟ್ಟಿದ್ದಾನೆ ಅಂತಬಿಡು ಓಕೆ ಅವ್ನು ಗೊತ್ತಾಗೋಯ್ತು ಆ ಜೈಲ್ ಸೂಪರ್ಡೆಂಟ್ ಒಂದು ವಾರಕ್ಕೆ ಆಚೆ ಮರ್ಡ್ರ್ ಮಾಡಿಸ್ಬಿಡುದನು ಆ ಎಸ್ ಪಿನೂ ಟ್ರಾನ್ಸ್ಫರು ಅಲ್ಲಿಂದ ಆಮೇಲೆ ನಾವು ಹೋಯ್ತು ಏನು ಹಿಂಗಾಗೋಯ್ತದ ನೀನ ಮಗನ ಜಾಸ್ತಿ ಆಗೋಯ್ತಲ್ಲ ಅಂತ ಇದು ಉತ್ತರಾಂಚಲಲ್ಲಿ ಒಂದು ಪಿತೋರ್ಗರ್ ಅಂತ ಇದೆ ಜೈಲು ಪಿತೋರ್ಗರ್ಗೆ ತೊಗೊಂಡೋಗ್ಬಿಟ್ಟು ಇವನ್ನ ಅಲ್ಲಿಗಿಟ್ರು ಅಲ್ಲಿ ಯಾವ ನೆಟ್ವರ್ಕು ಸಿಕ್ಕಲ್ಲ ನನ್ನ ಅವನಿಗೆ ಅವನಿಗೆ ಮೈ ಆರು ಏಳು ಡಿಗ್ರಿಲೇ ಇರಬೇಕು ಏನು ನೋಡೋಣ ಅಂತ ತೊಗೊಂಡೋಗಲ್ಲಿ ಹಾಕ್ಬಿಟ್ರು ಕೊನೆಗೆ ಅಲ್ಲಿಟ್ಟರು ಅವನ್ನ ಆದರೂ ಅಲ್ಲಿ ಇರ್ತಾನೆ ಅವನು ಇಡೀ ಇಡೀ ಉತ್ತರ ಪ್ರದೇಶವೇ ಅವನು ಏನು ಮೇಲ್ಗಡೆ ಉತ್ತರಾಂಚಲಷ್ಟೇ ಮೊದಲು ಮೇಲ್ಗಡೆ ಅಲ್ಲಿ ಇರ್ತಾನವನು ಸರಿ ಆಯಿತು ಅಲ್ಲಿ ತಗೊಂಡೋಗಿ ಇಟ್ಬಿಟ್ರವನ್ನ ನಾ ಒಳ್ಳೆ ಕಥೆ ಆಗೋತೆ ಅಲ್ಲ ಇಲ್ಲಿದ್ದ ನನ್ನ ಮಗನ ತೊಗೊಂಡೋಗಿ ಅಲ್ಲ ಹಾಕ್ಬಿಟ್ರಲ್ಲ ಅಂಥೇಳಿ ಸುಮಾರು ಸರಿ ಟ್ರೈ ಮಾಡಾಯಿತು ಆಮೇಲೆ ಏನಾಯಿತು ಒಂದು ಹೆಸ್ರು ಕೇಳ್ತು ನಮಗೆ ಹೌದು ಯಾರು ಈ ಸಾಗರ್ ಲಡ್ಕತ್ತಿದ್ದಾನಲ್ಲ ಈ ಸಾಗರ್ ಲಟ್ಕತ್ ಕೇಸು ಮತ್ತು ಇನ್ನೂ ಬಾಂಬೆಲಾದಂಥ ಇನ್ನೊಂದು ಸುಪಾರಿ ಮತ್ತು ಇದು ಕಿಡ್ನಾಪಿಂಗ್ ಕೇಸು ಗುಜರಾತಲ್ಲಾದಂಥ ಒಂದು ಮರ್ಡರ್ ಕೇಸು ಮತ್ತು ಕಿಡ್ನ್ಯಾಪಿಂಗ್ ಕೇಸು ದುಡ್ಡು ತಗೊಂಡು ಬಿಡ್ತಾರೆ ಗುಜರಾತಲ್ಲಿ ದುಡ್ಡು ತಗೊಂಡ್ಬಿಟ್ಟು ಅವ್ರು ಇವ್ರು ಹಂಗೇನೆ ನೈಂಟಿ ಪರ್ಸೆಂಟು ಬಿಟ್ಟು ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಹೊಡಕ್ತಾರೆ ದುಡ್ಡು ತೊಗೊಂಡಾದ್ಮೇಲೆ ಆ ಹಂಗೆ ಇವ್ರದ್ದು ಇನ್ಫಾರ್ಮೇಷನ್ ಹೋಗ್ಬಿಡುತ್ತಲ್ಲ ಅವ್ರಿಗೇನು ಹೇಳ್ಬಿಡ್ತಾರಲ್ಲ ಹಿಂಗಿದ್ರು ಆಗಿದ್ರು ಅಂಥೇಳಿ ನೈಂಟಿ ಪರ್ಸೆಂಟ್ ಕಲಾಸ್ ಅವು ಅದರಲ್ಲಿ ಒಂದು ಅರ್ಚನಾ ಶರ್ಮಾ ಅನ್ನೋದು ಒಂದು ಹೆಸರು ಬಂತು ಸಾಗರ್ ಲಡ್ಕತ್ ಸಾಗರ್ ಲಡ್ಕತ್ ಕೇಸಲ್ಲಿ ಇದ್ರೊಳಗಡೆ ಸಂಬಂಧಪಟ್ಟಂತದ್ದು ನಮಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಈ ಒಂದು ಸಾಥ್ ಮಾಡಬೇಕಾದ್ರೆ ಇಂತ ಕೇಸ್ಗಳಿಗೆಲ್ಲ ಪೂರ್ಣ ಪ್ರಮಾಣದವಳು ಬೆನ್ನಿಂದೆ ಬೆನ್ನಿಂದ ಕ್ಯೂಡ್ ಬೆನ್ನಿಂದ ನಿಂತ್ಕೊಂಡು ಪು ಎಲ್ಲ ಮಾಡಿಸತಕ್ಕಂಥವ್ಳು ಅರ್ಚನಾ ಶರ್ಮಾ ಅಂತ ನಮಗೆ ಯು ಪಿ ನಲ್ಲಿ ಗೊತ್ತಾಯ್ತು ಹುಡುಗಿ ಹೆಸರು ಹುಡುಗಿ ಆಮೇಲೆ ಅವಳದು ಅರ್ಚನಾ ಶರ್ಮ ಯಾರು ಅಂತೇಳಿ ಒಂದು ಫೋಟೋನು ಹೊಂಚಿದ ನಂತರ ಇದೆ ಫೋಟೋ ಒಂಚು ಅವಳು ಯಾರು ಅಂತ ಹೊಂಚಿದೋ ಅವಳು ನಟೋರಿಯಸ್ ಲೇಡಿ ಅವಳು ಅವಳ್ದು ಅವಳು ಬೆಳೆದಿರುವಂಥದ್ದೇ ಒಂಥರ ಪೂಲನ್ ದೇವಿ ಪ್ಯಾರಲಲ್ ಲೇಡಿ ಇವಳು ಇವಳು ಆಮೇಲೆ ಆಗೋ ಇವಳು ಪೊ ಬೇರೆ ಬೇರೆ ಪೊಲೀಸ್ಗೂ ಸೇರಿರ್ತಾಳೆ ಏನೇನೋ ಕೆಲಸ ಮಾಡ್ಕೊಂಡು ಬಂದಿರ್ತಾಳೆ ರಿಸೆಪ್ಷನಿಸ್ಟ್ ಕೆಲಸ ಮಾಡಿರ್ತಾಳೆ ಏನೆಲ್ಲ ಕೆಲಸ ಮಾಡ್ಕೊಂಡು ಬಂದು ಏನು ಮಾಡ್ತಾಳೆ ಕೊನೆಗೆ ಬಬಲು ಶ್ರೀವಾಸ್ ಅವ್ರು ತೆಕ್ಕೆ ಬಿದ್ದೋಗ್ಬಿಡ್ತಾಳು ಇವಳು ಓಹೋ ಇವಳು ಯು ಪಿ ಒಳೆ ಯು ಪಿ ಒಳೆ ಕೊನೆಗೆ ಅವಳನ್ನ ಎಲ್ಲೋ ಲವ್ ಮಾಡಿಕೊಂಡು ಕೊನೆಗೆ ಹೋಗಿ ಒಂದಷ್ಟು ದಿವಸ ಅದು ಇದು ಮಾಡಿ ಕಟ್ಮಂಡಿಗೆ ಸೇರ್ಕೊಳ್ತಾರೆ ಹೋಗ್ಬಿಟ್ಟು ಇವರಿಬ್ಬರು ತಪ್ಪಿಸ್ಕೊಂಡು ಅಲ್ಲಿ ಕಟ್ಮಂಡ್ ಒಳಗಡೆ ಇವ್ನು ಹಿಡಿತಾರೆ ಇವ್ನು ಹಿಡ್ಕೊಳ್ತಾರೆ ಮತ್ತು ವಾಪಸ್ ಬರ್ತಾನೆ ಮತ್ತೆ ಜೈಲಿಗೆ ಕಳಿಸ್ತಾರೆ ಅವಳು ಈ ಗ್ಯಾಂಗ್ ಜೊತೆ ಗುರುತಿಸ್ಕೊತಾಳೆ ಆ ಅರ್ಚನಾ ಶರ್ಮಗೆ ಡೈರೆಕ್ಟಾಗೆ ಕಾಂಟ್ಯಾಕ್ಟು ಅವನು ಯಾರು ದ ಇರ್ಫಾನ್ ಗೋಗಾ ಇದ್ನಲ್ಲ ಅವನ ಕಾಂಟ್ಯಾಕ್ಟು ಇವ್ನ ಕಾಂಟ್ಯಾಕ್ಟು ಮತ್ತು ನಮ್ಮ ನಾಸಿರ್ ಅಹಮದು ಇವ್ರು ಇದಾನಲ್ಲ ಇಷ್ಟು ಜನ ಕಾಂಟ್ಯಾಕ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಈಗ ನಡೆದಿರ್ತಕ್ಕಂಥ ಎಲ್ಲ ಕೇಸಸ್ಸಿಂದ ಇವರು ಇದಾರೆ ಕೊನೆಗೆ ಏನು ಮಾಡೋದು ಅರ್ಚನಾ ಶರ್ಮಾ ಸರಿ ಯಾವ ಆಮೇಲೆ ಏನಾಗಿತ್ತು ನಮಗೆ ಅವಳು ಜಾಸ್ತಿ ಇನ್ಫಾರ್ಮೇಷನ್ ಸಿಗಲಿಲ್ಲ ಅವಳ ಬಗ್ಗೆ ವರ್ಕ್ ಅಂದರೆ ಎಲ್ಲೂ ನಮಗೆ ಯಾಕೆಂದ್ರೆ ಅವಳು ಕಟ್ ಮಾಡ್ಲಿ ಇದ್ಬಿಡ್ತಾಳೆ ಮತ್ತು ಬೇರೆ ಅವಳ ಹತ್ರ ಒಂದು ಹತ್ತು ಪಾಸ್ಪೋರ್ಟ್ ಇದ್ದಾವೆ ಅವಳು ಬೇರೆ ಬೇರೆ ಕಂಟ್ರಿಗೆ ಕೊಟ್ಟೋಗಿಬಿಡ್ತಾಳೆ ಈ ಥರ ನಮಗೆ ವಾಯ್ಡ್ ಪರ್ಸೆಪ್ಷನಲ್ಲಿ ಹೇಳ್ಬಿಟ್ರು ನಮಗೆಲ್ಲ ಪೂರ್ತಿ ಅವಾಗ ಇವಳು ಅವನ್ನ ಮನಿ ಸಿಂಗ್ ಹೇಳಿ ಒಂದು ಕಿಡ್ನ್ಯಾಪ್ ಮಾಡಿ ಮರ್ಡ್ರಾಗಿರುತ್ತೆ ಕಲ್ಕಟ್ಟಾದಲ್ಲಿ ಓಕೆ ಮನಿ ಮನಿ ಸಿಂಗ್ ಮನಿಂಗ್ ಮೋನಿ ಸಿಂಗ್ ಅಂತ ಅವನ ಕೇಸಲ್ಲಿ ಒಂದು ಹೋಟ್ಲಲ್ಲಿದ್ದಾಳೆ ಅಂತ ಇನ್ಫಾರ್ಮೇಷನ್ ಬರ್ತದೆ ಇವ್ರಿಗೆ ಅವಳು ಇವಳು ಕೈವಾಡ ಅಲ್ಲಿದೆ ಏನುಬಿಟ್ಟು ಅಂತ ಅವಳು ಲೆಕ್ಕಾಕುಳಿ ಮು ಎರಡನೇ ಫ್ಲೋರಿಂದ ಜಂಪ್ ಮಾಡಿಬಿಡ್ತಾಳೆ ಅವಳು ಪೊಲೀಸರು ಹೋಗಿ ಹೋದಾಗ ಫಸ್ಟ್ ಫ್ಲೋರ್ ಇಲ್ಲ ಸೆಕೆಂಡ್ ಫ್ಲೋರ್ ಇಲ್ಲಿ ಇರ್ತಾಳೆ ಸೆಕೆಂಡ್ ಫ್ಲೋರಿಂದ ಜಂಪ್ ಆಗ್ಬಿಟ್ಟವಳು ಅವಳು ನಟೋರಿಯಸ್ ಅವಳು ಜಂಪ್ ಮಾಡಿ ತಪ್ಪಿಸ್ಕೊಬಿಡ್ತಾಳು ಅಲ್ಲಿಂದ ತಪ್ಪಿಸ್ಕೊಬಿಟ್ಟಾದ್ಮೇಲೆ ಅವಳಿಗೆಲ್ಲ ಡೈರೆಕ್ಟ್ ಲಿಂಕ್ ಇದೆ ಇರ್ಫಾನ್ ಗೋಗುಗೆ ಲಿಂಕ್ ಇದೆ ಚೋಟಾ ಶಕೀಲಿಗೆ ಅರ್ಚನಾ ಸರ್ ಮದ್ದು ಪೂರ್ಣ ಪ್ರಮಾಣದಲ್ಲಿ ಈಗ ಏನಾಗೋಯ್ತದೆ ಅವ್ನು ಅಲ್ಲಿ ಸೇರಿಕೊಡ್ತಾನೆ ಜೈಲಲ್ಲಿ ಆಮೇಲೆ ಏನಾಗೋಗುತ್ತೆ ಇವಳು ಇಲ್ಲೆಲ್ಲ ಯಾವಾಗ ಪೊಲೀಸ್ ಗ್ಯಾರಂಟಿ ಸರಿ ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಇದರಲ್ಲಿ ಅಂತ ಹೇಳಿದ ತಕ್ಷಣವೇ ಕಠ್ಮಂಡುಗ್ ಹೋಗ್ಬಿಡ್ತಾಳೆ ಅಲ್ಲಿ ಕಠ್ಮಂಡುಗ್ ಹೋಗಿರ್ಬೇಕಾದಾಗ ಅಲ್ಲಿ ಮರ್ಡ್ರಾಗಿಬಿಡ್ತಾಳೆ ಕಠ್ಮಂಡುನಲ್ಲಿ ಅವಳು ಆಮೇಲೆ ಇದ್ರ ಮಧ್ಯೆ ಏನಾಗುತ್ತೆ ಒಂದು ನಮ್ಮ ಇನ್ನೊಂದು ಇನ್ಸಿಡೆಂಟು ಇರ್ಫಾನ್ಗೆ ಹೋಗೋಂಗೆ ಭಾಳ ಟೈಟ್ ಆಗಿಬಿಡ್ತದಲ್ಲಿ ಯಾರ್ದು ಈ ಚೋಟ ಸೈಕಲ್ ಕಡೆಯಿಂದ ಈ ಗೋಲ್ಡ್ಗೆ ಸಂಬಂಧಪಟ್ಟ ಯಾಕೆಂಗೆ ಆಗುತ್ತೆ ಅಂದರೆ ಈ ಮಿರ್ಜಾ ದಿಲ್ಸಾದಂತ ಒಬ್ಬ ಈ ಶೆರಿಯಾರ್ ನಗರ ಬರುತ್ತೆ ನಮ್ಮಲ್ಲೊಬ್ಬ ಒಬ್ಬ ಯಾವುದು ಯು ಪಿನಲ್ಲಿ ಆ ಶೆರಿಯಾರ್ ಶೆರಿಯಾರ್ ಊರ್ನವನು ಅವನು ಕ್ಯೂ ಸೆರಿಯಾಮಿಯಾರ್ ಅಂದ್ಬಿಟ್ಟು ಒಂದು ಊರು ಬರುತ್ತೆ ಯು ಪಿ ಯು ಪಿನಲ್ಲಿ ಅಲ್ಲಿ ಅವನು ದಿರ್ಲಾ ಮಿರ್ಶಾ ಮಿರ್ಷಾದ್ ಇವನು ಮಿರ್ಜಾ ದಿಲ್ಸಾದ್ ಇವನು ಇವನ್ನ ಕೇಸಸ್ಗಳಲ್ಲಿ ಬೇರೆ ಮರ್ಡ್ರ್ ಕೇಸಸ್ಗಳಲ್ಲಿ ಇವನನ್ನು ಹುಡುಕ್ತಾ ಇರ್ತಾರೆ ಡೆಲ್ಲಿ ಪೊಲೀಸ್ ಹುಡುಕ್ತಾ ಇರ್ತಾರೆ ಬಾಂಬೆ ಪೊಲೀಸ್ ಹುಡುಕ್ತಾ ಇರ್ತಾರೆ ಯಾಕೆಂದರೆ ಇವನು ಇರ್ಫಾನ್ ಗೋಗುನ್ ಬೇಕಾಗಿತ್ತು ಅವ್ನಿಗೆ ಇರ್ಫಾನ್ ಗೋಗುನ್ ಲೈನ್ ಕಟ್ ಮಾಡಿಬಿಟ್ರೆ ಅವನನ್ನು ಎಲ್ಲ ಕಟ್ಟಾಗುತ್ತೆ ಈ ಸಂಪೂರ್ಣವಾಗಿ ಅಂತ ಅಂದ್ಬಿಟ್ಟು ಇವ್ರು ಹುಡ್ಕಾಡ್ತಾ ಇರ್ತಾರೆ ಇವನ್ನ ಎತ್ಕೊಬಿಟ್ಟು ಹೊಡೆದ್ಬಿಡೋಣ ಅಂತ ಇವನೇನು ಮಾಡ್ತಾನೆ ಕಟ್ ಮಾಡ್ರು ಸೇರ್ಕೊಬಿಡ್ತಾನೆ ಮಿರ್ಜಾ ದಿಲ್ಶಾದು ಅಲ್ಲಿ ಸೇರ್ಕೊಬಿಡ್ತಾನೆ ಸೇರ್ಕೊಂಡ ತಕ್ಷಣ ಏನಾಗೋಗ್ಬಿಡುತ್ತೆ ಈ ವ್ಯವಹಾರ ದಿರ್ಜಾ ಮಿಲ್ಷಾನ್ ಜೊತೆ ಮತ್ತು ಇರ್ಫಾನ್ ಗೋಗುನ ಮಧ್ಯೆ ಗೋಲ್ಡ್ ಬಿಸ್ನೆಸ್ ಮಾಡಿರ್ತಕ್ಕಂಥದ್ದು ಇವನೇ ಲೀಕ್ ಮಾಡಿ ಈ ಮಿರ್ಜಾ ದಿಲ್ಶಾದ್ ಕಡೆಯಿಂದ ಅದನ್ನು ಇಡಿಸಿ ಅದನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇದನ್ನು ಹೇಳ್ಬಿಟ್ಟು ಅಂತ ಛೋಟಾ ಸೈಕಿಲ್ ಗೊತ್ತಾಗ್ಬಿಡ್ತದೆ ಓಹೋ ಇವರೇ ಮಾಡಿರ್ತಾರೆ ಛೋಟಾ ಚೋಟಾ ಯಾವಾಗ ಹಿಂಗೆ ಗೊತ್ತಾಗುತ್ತೋ ಚೋಟಾ ಸಕೀಲ್ ಏನು ಮಾಡ್ತಾನೆ ಇರ್ಫಾನ್ ಗೋಗು ಬನ್ನ ಕಲಾಸ್ ಮಾಡಿಬಿಡ್ತಾನೆ ದುಬೈನಲ್ಲಿ ಮುಗಿದೋದ ಅಲ್ಲಿ ಒರ್ಸಾಕ್ಬಿಡ್ತಾನೆ ಅವನನ್ನು ವರ್ಸಾಕಿದ ತಕ್ಷಣ ಏನಾಗೋಗ್ಬಿಡುತ್ತೆ ಅಲ್ಲಿ ಇವನು ಇವನಿಗೆ ಯಾವಾಗ ಇಲ್ಲಿ ಕಾಂಟ್ರಾಕ್ಟ್ ಇಟ್ಟೋಗ್ಬಿಡ್ತದಲ್ಲ ಇವ್ನೇನು ಮಾಡ್ತಾರೆ ವಿಶ್ವದಕ್ಕಾಗಲೇ ಇಲ್ಲೆಲ್ಲ ಅರೆಸ್ಟ್ ಇವನು ಇವನೇನು ಹೇಳೋಲ್ಲ ಇವ್ನು ಏನು ಬಹಳ ಹುಷಾರು ನನ್ನ ಮಗ ಅವನು ಮಿರ್ಜಾ ಅಲ್ಲ ಇವ್ನು ನಾಸೀರ್ ಅಹಮದ್ದು ಓ ನಾಸೀರ್ ಅಹಮದ್ದು ಎಲ್ಲ ಗೊತ್ತವನಿಗೆ ಪೂರ್ತಿ ಆಮೇಲೆ ನಾವು ಯಾರ ಇವಳು ಅರ್ಚನಾ ಶರ್ಮ ಅಂತ ಅಂದ್ಬಿಟ್ಟು ಅಂತ ಅವನ ಕಸ್ಟಡಿಗೆ ತೊಗೊಂಡು ನಾವು ತೊಗೊಂಡು ಅವ್ಳು ಕತೆ ಕೇಳೋಕ್ಕೆ ಶುರು ಆದರೆ ಇವನು ಅರ್ಚನಾ ಶರ್ಮಗೆನೇ ಡೌಡಿಗೆ ಒಡಿಗೆ ನನ್ನ ಮಗ ಅವನು ು ನಿಸಾರಾಮದ್ದು ಅಲ್ಲಿಂದ ಬರ್ತಾನಲ್ಲ ಇವಳನೇ ಹಾಕಿಬಿಟ್ರೆ ಹಂಗೆ ನನ್ನ ಮಗಂದು ಕೈಗೆ ಹಾಕಬಿಟ್ರೆ ಹೆಂಗೆ ಹೇಳ್ಬಿಟ್ಟು ಅಂತ ಕಟ್ ಬಂದಾಗ ಈಗ ಇರ್ಫಾನ್ ಗೋಗು ಹತ್ರ ಅವಳು ಪರಿಚಯ ಇರ್ತದಲ್ಲ ಇವಳನೇ ಹಂಗೆ ಲವ್ ಮಾಡಿಬಿಟ್ಟು ಇವಳನೇ ಹಾಕೋಬಿಟ್ರೆ ಸೆ ಒಳ್ಳೆ ಡಿಸೈನ್ ಮಾಡೋಕ್ಕೂ ಆಯ್ತದೆ ಕ್ರೈಮು ಎಕ್ಸಿಕ್ಯೂಟ್ ಮಾಡೋಕ್ಕೂ ಕರೆಕ್ಟ್ ಆಗ್ತದೆ ಇವಳಿಗೂ ಆಗ್ತಾನೆ ಅಷ್ಟೊತ್ತು ಅಷ್ಟೊತ್ತಿಗೆ ಇವಳೇನು ಮಾಡ್ತಾಳೆ ಈ ಬಬಲು ಹೋಗಿ ಹೋಗ್ಬಿಟ್ಟಿರ್ತಾಳೆ ಇಲ್ಲ ಅಂದ್ರೆ ಈ ನನ್ನ ಮಗ ಹಿಡಿದ್ಬಿಟ್ಟಿರುವ ಅವನನ್ನು ಇವನು ಆಮೇಲೆ ಕೊನೆಗೆ ಅವಳು ಹೋಗಿ ಇದೆಲ್ಲ ಮುಗಿಸ್ಕೊಂಡು ಹೋಗಿ ಅವ್ರು ಕಟ್ಮಂಡ್ ಒಳಗಡೆ ಮಾಡ್ರಾಗ್ಬಿಡ್ತಾರೆ ಯಾರು ಅರ್ಚನಾ ಶರ್ಮಾ ಪೂರ್ತಿ ಆಮೇಲೆ ಬಬಲು ಶ್ರೀವಾಸವನ್ನ ಎಷ್ಟು ಸಾರಿ ಹೋದರೂ ಕೊಡಲ್ರು ಆಮೇಲೆ ಕೊನೆಗೆ ಈ ಕೇಸ್ ಇಲ್ಲೇ ಪೆಂಡಿಂಗ್ ಇರುತ್ತಲ್ಲ ಕೇಸ್ ಬಬ್ಲು ಶ್ರೀವಾಸವರು ಚಾರ್ಜ್ ಶೀಟ್ ಹಾಕಿರ್ತೇವೆ ಪೂರಾ ಅವ್ನು ಬರೆದು ಬರ್ತು ಕೇಸೇ ಆಗಲ್ವ ಅಲ್ಲಿ ಮುಗಿಯಲ್ವಲ್ಲ ಅಲ್ಲಿ ಕೋರ್ಟ್ ಒಳಗಡೆ ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಇವ್ನ ಯು ಪಿ ಯಿಂದ ಕರ್ಕೊಂಡು ಬಂದು ಕೋರ್ಟ್ಗೆ ಅಪಿಯರ್ ಮಾಡಿಸೋದು ಮಾಡಿ ವಾರೆಂಟ್ ಹಾಕಿ ಬೇಕೇ ಬೇಕು ಇವನು ಹುಬ್ಬಿರ್ಕೊಂಡು ಕರ್ಕೊಂಡ್ ಬರ್ತದೆ ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡಿ ಅವನನ್ನ ಇದು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಆಯ್ತು ವಾಪಸ್ ಕರ್ಕೊಂಡು ಹೋಗ್ತಾರೆ ಬಿಡಲಿಲ್ಲ ಮಾತ್ರ ಇವರು ಹುಬ್ಳಿ ಕೋರ್ಟ್ನವರು ಅವರು ಯಾರು ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಯಾರು ಅಲ್ಲೂ ಇದು ಮಾಡಿಕೊಂಡು ಬೇಕೇ ಬೇಕವನು ಅಂತೇಳಿ ಕೊನೆಗಲ್ಲಿಂದ ಭಾಳ ಹೈ ಸೆಕ್ಯೂರಿಟಿ ಒಳಗಡೆ ಕರ್ಕೊಂಡು ಬರ್ತಾರೆ ಬಬುಲು ಶ್ರೀವಾಸ್ತವನ ಕರ್ಕೊಂಡು ಪ್ರೊಡ್ಯೂಸ್ ಮಾಡಾದ್ಮೇಲೆ ಅವನು ತಗೊಂಡೋಗಿ ಆದಮೇಲೆ ಆ ಕೇಸಲ್ಲಿ ಏನಾಗ್ತದೆ ಅಂತ ಗೊತ್ತಲ್ಲ ನಿಮಗೆ ಇವೆಲ್ಲ ಕೇಸಸ್ಗಳಲ್ಲಿ ಬಹಳ ಕಷ್ಟ ಇಂಥ ಕೇಸ್ಗಳಲ್ಲಿ ಎವಿಡೆನ್ಸ್ ಹೇಳ್ತಕ್ಕಂಥದ್ದು ಅದ್ರ ಮೂರು ಜನಕ್ಕೇನೋ ಕನ್ವಿಕ್ಷನ್ ಮೂರು ನಾಲ್ಕು ಅಷ್ಟೇ ಯಾರು ನೋಡಿದ್ರಲ್ಲ ಅದರಲ್ಲಿ ಆಮೇಲೆ ಏನು ಮಾಡ್ತಾರೆ ಇಂಥ ಕೇಸ್ಗಳಲ್ಲಿ ಕಂಪ್ಲೇನ್ ಯಾರು ಇರ್ತಾರಲ್ಲ ಸರ್ ಇದೆಲ್ಲ ಆಗಿರ್ತದಲ್ಲ ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅದು ಆಸ್ಟೇಲ್ ಆಗಿಬಿಡ್ತಾರೆ ಈ ಕೇಸಲ್ಲಿ ಯಾವ್ದು ನೋಡಲೇ ಇಲ್ಲ ನಾನು ನಂಗೆ ಗೊತ್ತೇ ಇಲ್ಲ ಅವ್ರು ಯಾರೂ ನೋಡಲೇ ಇಲ್ಲ ನೋಡ್ದಂ ಇತ್ತು ಬಟ್ ಇವ್ರು ಇದ್ದಂಗೆ ಕಾಣಿಸ್ತಿಲ್ಲ ನನಗೆ ಅಂದ್ಬಿಡ್ತಾರೆ ಭಯ ಬಿದ್ದುಬಿಡ್ತಾರೆ ನಾವು ಇಷ್ಟು ಕಿಡ್ನ್ಯಾಪಿಂಗ್ ಕೇಸ್ ಮಾಡ್ಕೊಂಡು ಬರ್ತೀವಲ್ಲ ಎಲೈಟ್ ಕ್ಲಾಸ್ನ ಯಾರನ್ನ ಕಿಡ್ನ್ಯಾಪ್ ಮಾಡಿರ್ತಾರಲ್ಲ ಅವ್ರು ಯಾರೂ ಬಂದು ಸರಿಯಾಗಿ ನಿಂತ್ಕೊಂಡು ಬಾಕ್ಸಲ್ಲಿ ಹೇಳೋದಿಲ್ಲ ಇನ್ಕ್ಲೂಡಿಂಗ್ ಜೈಪುರ ಹೌದು ಯಾವುದೇ ಕೇಸಲ್ಲಿ ಐಡೆಂಟಿಫೈ ಮಾಡಲೇ ಇಲ್ಲ ಬಟ್ ನಾವು ಸತ್ಯ ಹೇಳ್ತೀವಿ ಅಂತಾರೆ ಸತ್ಯನೇ ಅವರು ನೆನ್ಸು ಉಳ್ಳೇಳಲ್ಲ ಅವರು ಏನು ನೋಡಿದ್ರೆ ಸರ್ ಹೆಂಗೋ ಇದ್ರು ಸರಿಯಾಗಿ ಕಾಣಿಸ್ತಿಲ್ಲ ಅಂದರೆ ಹಂಗೆ ಹೇಳ್ತಾರೆ ಕೋಟೆಲ್ ಬಂದು ನಿಂತ್ಕೊಂಡು ಇಲ್ಲ ಮಾರ ನಾವು ನೋಡಿದ್ದು ಅಂತ ಹೇಳ್ರಪ್ಪ ಇವರೇ ಅಂತ ಹೇಳ್ರೆ ಅಂದರೆ ಸರ್ ಇವ್ರು ಯಾರೂ ಸರಿಯಾಗಿ ಕಾಣಿಸ್ತಿಲ್ವಲ್ಲ ಸರ್ ಹೆಂಗೆ ಸರ್ ಹೇಳೋದು ಅಂತಾರೆ ಏನು ಮಾಡೋದು ಏನೂ ಮಾಡೋಕ್ಕಾಗೋದಿಲ್ವಲ್ಲ ಅವ್ರು ಹೇಳೋ ಸತ್ಯನೇ ನಾವೇನು ಸತ್ಯ ಹೇಳ್ತಾ ಇಲ್ಲ ಅಂತಲ್ಲ ಅವ್ರಿಗೆ ಬಟ್ ನಿಮ್ಮನ್ನ ಕಿಡ್ನ್ಯಾಪ್ ಮಾಡಿದವರು ಇವರೇ ಅಪ್ಪ ನಾವು ಹಿಡ್ದಿದ್ದೀವಲ್ಲ ಇವರೇ ಮಾಡಿದ್ದು ಎತ್ತು ಟ್ರೈ ಮಾಡಿದವರು ಇವರೇ ನಿಮ್ಮನೆಲ್ಲ ಎತ್ಕೊಂಡೋಗಿ ಕೂಡ ಹಾಕ್ಕೊಂಡಿದ್ದವ್ರು ಇವರೇ ಅಲ್ವಾ ಅಂತ ಹೇಳಿದೆ ಏನೋ ಎಲ್ಲೋ ನೋಡ್ದಂಗಿತ್ತು ಇತ್ತು ಅವ್ರಿಗೆ ಸರಿಯಾಗಿ ಕರೆಕ್ಟಾಗಿ ಅನ್ಬಂದು ಅರ್ಧಂಬರ್ಧ ಈ ದೊ ಅಡುಗಡೆ ಮೇಲೆ ದೀಪ ಇಟ್ಬಿಡ್ತಾರೆ ಎಂಥದ್ದು ಈಗ ಇಂಥ ಭಾಳ ಎಲೈಟ್ ಕ್ಲಾಸ್ ಎಲೈಟ್ ಕೇಸಸ್ಗಳೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ನಾವೆಲ್ಲ ದೇಶಾಂತರ ಸುತ್ತಿ ದೇಶಕ್ಕೋಸ್ಕರ ಸುತ್ತಕೊಂಡು ತೊಗೊಂಡು ಬಂದು ಈಗ ಮೂಟೆ ಕಟ್ಟಿ ಒಳಗಾಕಿದ್ರೆ ಈ ಥರ ಕೇಸಸ್ಗಳು ಎಂಡಿಂಗ್ ಆಗಿಬಿಡ್ತವೆ ಹಾಗೆ ಈ ಕೇಸು ನಮಗೆ ಎಂಥ ಅಂದರೆ ನನ್ನ ಲೆಕ್ಕದಲ್ಲಿ ಈ ಥರ ಕೇಸ್ ಆಗಲಿಲ್ಲ ಇದು ಆದ್ಮೇಲೆ ಬೆಂಗಳೂರು ಸಿಟಿನಲ್ಲಿ ಯಾಕೆಂದರೆ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ಗೂ ನೋಡಿದೆ ಈ ಥರ ಭಾಳ ಭಾಳ ದೊಡ್ಡ ಆ್ಯಪಿನಲ್ಲಿ ಜೈಪುರಿಯ ಆದ ಆದಂಥದ್ದು ಕೇಸು ಮತ್ತು ನಮ್ಮ ಇವನು ಇವ್ರದ್ದು ಬಬಲು ಅವರ ಟ್ರೈ ಮಾಡಿದ್ರಲ್ಲ ಅದು ಇರ್ಫಾನ್ ಹೋಗಾ ಛೋಟಾ ಶಕೀಲು ಮತ್ತು ಈ ಗ್ಯಾಂಗ್ ಏನು ಟ್ರೈ ಮಾಡಿ ಅವರು ಮಿನಿಮಮ್ ಅವರು ಐದು ಕೋಟಿ ಅಂದರೆ ಐದು ಲಕ್ಷ ಇದ್ದಂಗೆ ಅವ್ರಿಗೆ ಅವರೆಲ್ಲ ಫಿಫ್ಟಿ ಕ್ರೋರ್ಸು ಮಲೇಷ್ಯಾ ಕಿಡ್ನಾಪಿಂಗ್ ಮಾಡಿಸಿದ್ದಾನೆ ಹಾಂಕಾಂಗ್ ಮಾಡಿಸಿದ್ದಾನೆ ಸಿಂಗ್ಪುರ್ ಮಾಡಿಸಿದ್ದಾನೆ ದುಬೈನೇ ಮಾಡಿಸಿದ್ದಾನೆ ಮೊರಾಕೋ ಕಂಟ್ರಿಲಿ ಮಾಡ್ಸಾನೆ ಕಳ್ಳ ಅವನು ಅಲ್ಲಿರೋನಾ ಮೊರಾಕೋದಲ್ಲಿ ಹಾಂ ಅಲ್ಲಿ ಗ್ಯಾಂಗ್ ಹಿಡ್ದು ಎಲ್ಲ ಡಾಲರ್ಗಳ ಮುಖಾಂತರ ಎಲ್ಲ ಹಾವಾಲ ಫುಲ್ ತೊಗೊಳ್ಳೋದು ಹಾಂ ಅವರೇ ಹಾವಾಲಾಗಿ ರೆಡಿ ಮಾಡ್ತಾರೆ ನೋಡಿ ನೀವು ದುಡ್ಡು ತಗೋಬೇಕು ಅಂದರೆ ಇಂಥವ್ನ ಹತ್ರ ಅವ್ರು ದುಡ್ಡು ಕೊಡಿ ಅವರೇ ರೆಡಿ ಮಾಡ್ತಾರೆ ಅವರೇ ರಿಸೀವ್ ಮಾಡ್ಕೊಳ್ತಾರೆ ದುಡ್ಡುಗಳನ್ನ ಭಾಳ ಚೆನ್ನಾಗಿ ಮಾಡ್ತಾರೆ ಅವರು ಸಿಸ್ಟಮ್ಯಾಟಿಕ್ಕಾಗಿ ದುಡ್ಡು ತಗೊಳ್ತಕ್ಕಂಥದ್ದು ಹವಾಲದಲ್ಲಿ ಒಂದು ಅವರು ಅವ್ರು ಅವ್ರಿಗೆ ಅವ್ರು ಏನಾದರೂ ಅಕಸ್ಮಾತ್ ಅವ್ರು ಸಕ್ಸಸ್ ಆಗಲಿಲ್ಲ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ತಗೊಳ್ತಾರೆ ಅವರು ಬಿಡೋದಿಲ್ಲ ಅಕಸ್ಮಾತ್ ಅಕ್ಕಿ ಇವ್ನ ಇದು ಮಾಡಿದ್ರೆ ಒಡೆಸಿ ಸಾಯಿಸ್ಬಿಡ್ತಾರೆ ಇವನ್ನ ಬಿಡೋದಿಲ್ಲ ಅವರು ಕಿಡ್ನಾಪ್ ಮಾಡಿದವನ್ನ ಯಾವುದೇ ಕಾರಣ ಅಂತ ಕೂ ಅಂಥ ಡ್ರೈಡೆಡ್ ಕ್ರಿಮಿನಲ್ಸ್ಗಳು ಇವಳು ಅದರಲ್ಲೂ ಎಸ್ಪೆಷಲಿ ಇವಳು ಅರ್ಚನಾ ಶರ್ಮಾ ಇದ್ದಾಳಲ್ಲ ಇವಳು ತುಂಬ ಚೆನ್ನಾಗೆ ಅವಳು ಕೇಳಿದ್ದೆ ಸಾಗರ್ ಲಡ್ಕತ್ ಕೇಸಲ್ಲಿ ಅವಳನ್ನ ನಮಗೆ ಈ ಥರ ಅಲ್ಲಿದ್ದಾಳೆ ಅಂತ ಅದು ಆದಮೇಲೆ ಈ ನನ್ನ ಮಗ ನಮಗೆ ಬಾಯ್ಬಿಡ್ತಾನೆ ಕಸ್ಟಡಿಗೆ ತೊಗೊಂಡಾದ್ಮೇಲೆ ನಾಸಿರಾಮದ್ದು ಸಾರ್ ಅರ್ಚನಾ ಶರ್ಮ ಹೀಗೆ ಅಂತ ಅಲ್ಲಿವರೆಗೂ ನಾವೇನೋ ನಮ್ಮ ಮಗ ಸತ್ಯ ಹೇಳ್ತಾ ಎಲ್ಲಿ ಹೇಳ್ತಾರವಲ್ಲ ಸತ್ಯ ನಟೋರಿಯಸ್ ಕ್ರಿಮಿನಲ್ಸ್ ಅವರು ಸರ್ ಫೈನಲಿ ಇದು ಕನ್ವಿಕ್ಷನ್ ಆಗಲ್ಲ ಸರ್ ಆಮೇಲೆ ಕೊನೆಯಲ್ಲಿ ನಾಲ್ಕು ಜನಕ್ಕೇನೋ ಕನ್ವಿಕ್ಷನ್ ಆಗುತ್ತೆ ನಾಲ್ಕು ಜನಕ್ಕೆ ಇನ್ನು ಉಳಿದ್ರೆ ಬಬ್ಲು ಶ್ರೀವಾಸ ಅವ್ರು ಆಗಲ್ಲ ಯಾಕೆಂತಂದ್ರೆ ಅವ್ನು ಜೈಲಲ್ಲಿ ಕೂತ್ಕೊಂಡಿದ್ದ ಜೈಲಲ್ಲಿ ಅವ್ನು ಕಾನ್ಸ್ಪಿರಸಿ ಮಾಡ್ದ ಅಂತ ಅನ್ನುವಂಥದ್ದು ತುಂಬ ಜಾಸ್ತಿ ನಾವು ಅವ್ನು ಮೊಬೈಲ್ ಇದು ಯೂಸ್ ಮಾಡಿದ್ದ ಇದೆಲ್ಲ ಮಾಡಿದ್ದ ಅಂತ ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಇದೆಯಲ್ಲ ಕಷ್ಟ ಆಗ್ಬಿಡುತ್ತೆ ಅದರಲ್ಲಿ ಆ ಕಾರಣಕ್ಕೆ ಇದನ್ನು ನಾವು ತುಂಬ ಚೆನ್ನಾಗಿ ಈ ಕೇಸ್ನ ಪತ್ತೆ ಮಾಡಿದ್ವಿ ಇಂಥ ಕೇಸಸ್ಗಳು ನನ್ನಲಾಗ್ತದೆ ಆವತ್ತಿಂದ ನಾವು ಜರುಗೋದು ಕಷ್ಟ ಆಗ್ತದೆ ಈ ಥರದ್ದು ಬರ್ ಬರ್ತಕ್ಕಂಥವು ಅದಾದಮೇಲೆ ನಾವೇನು ದಯಾನಂದ್ ಪೈ ಅವ್ರ ಕೇಸ್ ಹೇಳಿದೆ ನೋಡಿ ನಾನು ನಿಮಗೆ ಅದು ಒಂದು ಲೆವೆಲಲ್ಲಿ ಒಂದು ಲೆವೆಲಲ್ಲಿ ಮಾಡಿದ್ರೆ ಅದು ಅದು ಎರಡನೇದು ಎರಡನೇದು ಅದು ಮಾಡಿದ್ರೆ ಭಾಳ ವೈಡ್ ರೆಮಿಫಿಕೇಷನ್ ರಮಿಫಿಕೇಷನಲ್ಲಿ ಮತ್ತು ಟೆರರಿಶ್ಟ್ಗಳು ನಮ್ಮ ದೇಶಕ್ಕೆ ಏನು ಮೋಸ್ಟ್ ವಾಂಟೆಡ್ ಟೆರ್ರರಿಸ್ಟ್ಗಳು ದಾವೂದ್ ಇಬ್ರಾಹಿಂ ಚೋಟಾ ಶಕೀಲು ಅನೀಸ್ ಅಹಮದ್ದು ಇನ್ವಾಲ್ವ್ ಆಗಿ ಈ ಥರ ಮಾಫಿಯಾ ಒಳಗಡೆ ಕಿಡ್ನ್ಯಾಪಿಂಗ್ ಮಾಡಿಸ್ತಕ್ಕ ಮಾಡಿಸಿ ಮಾಡಿಸಿದ್ದಕ್ಕೆ ಮಾಡಿ ಕುಂದಾಕ್ಸ್ಬಿಡೋದು ಅಂದರೆ ಅವ್ರಿಗೇನು ಏನು ಮರ್ಸಿಲೆಸ್ಸಾಗಿ ಹೊಡಿಸ್ಬಿಡೋದು ಅವ್ರಿಗೇನು ಐದು ಕೋಟಿ ಹತ್ತು ಕೋಟಿ ಕಂಟಿನ್ಯೂಸ್ ಆಗಿ ಒಂದ್ ಕಿಡ್ನ್ಯಾಪ್ ಮಾಡೋದು ದುಡ್ಡು ಬರಬೇಕು ಅವ್ರಿಗೆ ಅಂಥದ್ದನ್ನ ಡಿಸೈನ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದೇ ಈ ಒಂದು ನಮ್ಮ ಗ್ಯಾಂಗು ಏನಿದೆಯಲ್ಲ ಈ ಇರ್ಫಾನ್ ಗೋಗಾ ಮತ್ತು ಈ ಟೀಮ್ ಏನಿತ್ತಲ್ಲ ಈ ಟೀಮು ಈ ಟೀಮ್ ಭಾಳ ನಮಗೆ ಕೇಸ್ ಪತ್ತೆ ಮಾಡೋದ್ಮೇಲೆ ಭಾಳ ಖುಷಿಯಾಯಿತು ಆಮೇಲೆ ನಮ್ಮ ಇವರು ಬಾವ ಅವರಂತೂ ತುಂಬ ನಮಗೆ ಇದರಲ್ಲೆಲ್ಲ ಏನು ಯಾವ ಮೆಡಲ್ ಬೇಕಾದ್ರು ಕೇಳಿದ್ರು ಕೊಡ್ತಿದ್ರು ಆಗಲೇ ಎಲ್ಲ ಮೆಡಲ್ಗಳು ಆಲ್ಮೋಸ್ಟು ಬರೋಕ್ಕೆ ಶುರುವಾಗಿದೆ ಯಾವ್ದು ಬೇಕಾದ್ರು ಕೊಡ್ತಿದ್ರು ಅಷ್ಟೆಲ್ಲ ಕೆಲಸ ಮಾಡಿದ್ವಿ ನಾವು ಇದರಲ್ಲೆಲ್ಲ ಈ ಓಡಾಡಿಕೊಂಡು ತುಂಬ ಚೆನ್ನಾಗಿತ್ತು ಮಾತ್ರ ಈ ಕೇಸ್ನ ಇಂಥ ಕೇಸಸ್ಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು ಯಾವತ್ತೂ ಅಷ್ಟೇನೆ ಬೆನ್ನಿಗೆ ಬೀಳ್ತಕ್ಕಂಥದ್ದು ಯಾವಾಗೂ ಮಾಡುವ ಇದು ಇಂಥ ಕೇಸ್ಗಳಲ್ಲಿ ಏನಾದರೂ ನಾವೇನಾದ್ರೂ ಫೇಲ್ ಆಗ್ಬಿಟ್ಟು ಇಂಥ ಕೇಸನ್ನು ನಾವು ಪತ್ತೆ ಮಾಡಲಿಲ್ಲ ಅಂದರೆ ಇವೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಸಾಹುಕಾರಗಳನ್ನ ಭಾಳ ಸುಲಭಕ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಬರೀ ದುಡ್ಡಿರ್ತಕ್ಕಂಥವ್ರನ್ನೇ ಪಿಕಪ್ ಮಾಡ್ತಕ್ಕಂಥದ್ದು ಆಮೇಲೆ ಅಕಸ್ಮಾತ್ ಕೆಲವು ಜನ ಎದುರಿಸ್ಬಿಟ್ರೆ ಕೊಟ್ಬಿಡುವಂಥ ಜನ ಹಂಗೆ ಕೆಲವೊಂದು ಜನ ಇರ್ತಾರೆ ಹೌದು ಹೌದು ಹಾಂ ಹಾಗಾಗಿ ಸೆಟಲ್ಮೆಂಟ್ ಮಾಡ್ಕೊಬಿಡುವಂಥವ್ರು ಇರ್ತಾರೆ ಹವಾಲ ಕೊಟ್ಬಿಡಿ ನೋಡಿ ಈಗ ಪೊಲೀಸ್ ಸ್ಟೇಷನ್ ಬರದೇ ಇರುವಂಥದ್ದು ಆಗ್ಬಿಡ್ತದೆ ಹಾಗೇನಾಗುತ್ತೆ ನಮ್ಮ ಪೊಲೀಸ್ ಏನು ಸ್ಟೆಮ್ಗೆ ಡೆಂಟ್ ಆಗಿಬಿಡುತ್ತೆ ಹಾಂ ಆ ಕಾರಣಕ್ಕೆ ಇದರಲ್ಲಿ ಇಂಥ ಕೇಸಸ್ಗಳನ್ನ ಪತ್ತೆ ಮಾಡಿದಾಗ ನಮ್ಮ ಇವರು ಇವರಿದ್ರು ರೇವಣ್ ಸಾಹೇಬರು ಅವರಂತೂ ಭಾಳ ಖುಷಿಪಟ್ಟರು ಅಂದರೆ ಪ್ರ ಎಲ್ಲನೂ ಹಿಡ್ಕೊಂಡ್ವಲ್ಲ ಯಾವುದೂ ಬಿಟ್ಟಿಲ್ಲ ನಾವು ಇನ್ಕ್ಲೂಡಿಂಗ್ ಅರ್ಚನಾ ಶರ್ಮಾ ಲಿಂಕ್ಗಳು ಆಮೇಲೆ ಏನೇನೆಲ್ಲ ಈ ದೇಶಕ್ಕೆ ಸಂಬಂಧಪಟ್ಟಂಗೆ ಈ ಥರ ಒಂದು ಕಿಡ್ನಾಪಿಂಗ್ ಮಾಫಿಯಾಗೆ ಬರ್ತಾಯಿದೆ ಮತ್ತು ಈ ಮಿರ್ಜಾ ದೇಶಮ ದೇ ದಿಲ್ಶಾದ್ದು ಹೇಗೆ ಒಂದು ರೋಲು ಮತ್ತು ಈ ಏನು ಈ ಚಿನ್ನಗಳಿಗೆ ಸಂಬಂಧಪಟ್ಟಂಗೆ ಇವರು ಹಣ ಹೇಗೆ ಸಾಗಿಸ್ತಾರೆ ಇವರು ಆಮೇಲೆ ಈ ಥರದ್ದೆಲ್ಲನೂ ಅದಾದಮೇಲೆ ಬಂದು ತುಂಬ ಸೆಂಟ್ರಲ್ ಏಜೆನ್ಸೀಸ್ಗಳೆಲ್ಲ ಬಂದು ಇವ್ರನ್ನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಅವನ್ನೆಲ್ಲ ಇಂಟ್ರೋಗೇಟ್ ಮಾಡಿಕೊಂಡು ಇದೆಲ್ಲ ಮಾಡಿದ್ರು ಇವರು ಇವನ್ನೆಲ್ಲ ಹಿಡ್ಕೊಂಡಾದ್ಮೇಲೆ ಯಾಕೆಂದ್ರೆ ಅವ್ರಿಗೆ ಬೇರೆ ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂಥದ್ದು ಬೇಕಾಗುತ್ತಲ್ಲ ದಾವ್ದು ರಿಲೇಟೆಡ್ಗೆ ಸಂಬಂಧಪಟ್ಟಂಥ ಬೇಕಾಗುತ್ತಲ್ಲ ಆ ಕಾರಣಕ್ಕೋಸ್ಕರ ಇದು ನಾಸೀರ್ ಅಹಮದ್ ಭಾಳ ಇಂಪಾರ್ಟೆಂಟ್ ಇದ್ದ ಅವ್ನು ತುಂಬ ಇಂಟ್ರೋಗೇಟ್ ಮಾಡಿ ಅವನಿಗೂ ಕನ್ವಿಕ್ಷನ್ ಆಯಿತು ನಾಸೀರ್ ಅಹಮದ್ಗು ಹೀಗಾಗಿ ನಾವು ಆ ಕೇಸಲ್ಲಿ ತುಂಬ ಖುಷಿಪಟ್ವಿ ಟೋಟಲ್ ಕತೆ ಕೇಳಿದ್ವಿ ಬಟ್ ಈಗಲೂ ಬಬಲು ಶ್ರೀವಾಸ್ತವ್ ಜೈಲಲ್ಲಿದ್ದಾನೆ ಸೊ ಅದಕ್ಕೆ ಎಷ್ಟೊಂದು ಆ್ಯಂಗಲ್ಗಳಿದೆ ಅದನ್ನು ತುಂಬ ಸವಿಸ್ತಾರವಾಗಿ ಹೇಳಿದರು ಸರ್ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ರೋಚಕವಾದ ಕಥೆ ನಮಗೆ ಶೇರ್ ಮಾಡ್ಕೊಂಡು ತುಂಬ ತುಂಬಾ ಧನ್ಯವಾದ ಸರ್ ನಿಮಗೆ ಥ್ಯಾಂಕ್ ಯು ಯು ಸೊ ಇದಾಗಿತ್ತು ಗೌರೀಶ ಅಕ್ಕಿ ಸ್ಟುಡಿಯೋದ ಇನ್ನೊಂದು ಪ್ರಸ್ತುತಿ ಉಮೇಶ್ ಸರ್ ಜೊತೆಗೆ ಮತ್ತೊಂದು ವಿಚಾರನ ನಾವು ತಿಳ್ಕೊಂಡ್ವಿ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೌರಿ ಶಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಅನಿಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು ಇನ್ಸ್ಟಾಮೋಜ್ ಮತ್ತು ಪೇಚ್ಿಯು ಆನ್ ಡಾಟ್ ಕಾಮ್ ಲಿಂಕ್ಗಳು ಕೂಡ ಇವೆ ಅವುಗಳ ಮೂಲಕ ನೀವು ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ ನಮಸ್ಕಾರ